ಸಿಎಂ ವಿರುದ್ಧ ಕೀಳುಮಟ್ಟದ ಪದ ಬಳಸಿದ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆಯದ್ದು ನಾಲಿಗೆಯೋ ಅಥವಾ ಎಕ್ಕಡವೋ ಎಂದು ಮನಸೂರಿನ ಶ್ರೀ ರೇವಣ ಸಿದ್ದೇಶ್ವರ ಮಠದ ಬಸವರಾಜ ದೇವರು ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದಂಥ ಅವರು, ನಾನು ಕೆಟ್ಟ ಶಬ್ದಗಳನ್ನು ಬಳಸಬಾರ್ದು, ಆದರೆ ಬಿಜೆಪಿ ನಾಯಕರ ನಾಲಿಗೆ ಸರಿಯಿಲ್ಲ. ಈ ರೀತಿ ಮಾತನಾಡೋದನ್ನು ನಿಲ್ಲಿಸದಿದ್ದರೆ ನೀವು ಎಲ್ಲಿಗೆ ಹೋಗ್ತೀರೋ ಅಲ್ಲಿಗೆ ಬಂದು ದಾಳಿ ಮಾಡಬೇಕಾಗುತ್ತೆ ಅಂತ ಏಕವಚನದಲ್ಲಿಯೇ ವಾಗ್ದಾಳಿ ನಡೆಸಿದ್ದಾರೆ. ಅಸಹ್ಯ ಪದಗಳನ್ನ ಬಳಸಕ ತಯಾರಿಲ್ಲ. ಯಾಕಂದ್ರ ಅವ್ರ ಬಗ್ಗೆ ಮಾತಾಡಿದ್ರ ನಾಗಿ ಬಳಸ್ತಾರೆ. ಯಾಕಂದ್ರೆ ಅಷ್ಟು ಮಟ್ಟಿಗೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಕೆಟ್ಟ ಕೆಟ್ಟ ಪದಗಳನ್ನ ಬಳಸ್ತಾ ಇದ್ದ. ಅವ್ರ ಮಂತ್ರಿ ಅನಂತ ಕುಮಾರ್ ಹೆಗಡೆ ಅಂತ ಯಾರು ಮಂತ್ರಿ ಮಾಡಿದ್ರು ಅವ್ರು ಎಕಡಣ, ಆ ಮಂತ್ರಿ ಮಾಡಿದ್ರು ಕೂಡ ಎಕಡಣ, ಈ ಮಂತ್ರಿ ಕೂಡ ಎಕಡ. ಏನ್ ಬಹಳ ನೀತ ನಾಗಿ ಅನಿಸ್ತದೆ ಇವ ನೀಸ ನಾಲಿ ಅಂತ ಯಾರು ಬಳಸಿದ್ರು ಬೇರೆ ರಾಜ್ಯದೊಳಗ. ಈ ನೀಸ ನಾಲಿನ ನಮ್ಮ ಯುವ ಯಾರು ಪ್ರತಾಪ್ ಸಿಂಹ ಇರಬಹುದು, ಅನಂತಕುಮಾರ್ ಹೆಗಡೆ ಇರಬಹುದು. ಹಾಗಾದ್ರೆ ಶಾಂತಿಯನ್ನು ಬದುಕಬಾರ್ದು ಕರ್ನಾಟಕ. ಇದು ಜಾತಿ ಮತ ಪಂತ ಮೀರಿದ ಸರ್ವ ಜನಾಂಗದ ಶಾಂತಿ ಕೂಟ. ಬಸವಣ್ಣವರು, ಕನಕದಾಸರಂತವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಶ್ರೀ ಸುಸಾರ್ ಸೇರಿದಂತ ಬದುಕಿದಂತ ನಾಡನ್ನ ಇವತ್ತು ಕೋಮು ಕೆಲಸದ ಮೇಲೆ, ಕೋಮು ಮಾತದ ಮೇಲೆ ನಾವು ಮತ್ತಷ್ಟು ಕರ